ಜಿವಿ ಟಿವಿಗೆ ಸ್ವಾಗತ. ನಾನು ಹೊಸದುರ್ಗ ರಾಘು. ಈ ಕಾರ್ಯಕ್ರಮದ ಪ್ರಾಯೋಜಕರು ಸದ್ಗುರು ಅಲೋವೆರಾ ಶಾಂಪೂ ಪ್ಲಸ್ ಕಂಡೀಷನರ್. ಇದು ನಿಮ್ಮ ಕೂದಲನ್ನು ಮೃದು ಮತ್ತು ಹೊಳೆಯುವಂತೆ ಮಾಡುತ್ತದೆ. ಶ್ರೀ ಸಾಯಿ ಮಕ್ಕಳ ಪ್ರಪಂಚ, ಶ್ರೀ ಸಾಯಿ ಕಿಡ್ಸ್ ವರ್ಲ್ಡ್, ಕರ್ನಾಟಕ ಬ್ಯಾಂಕ್ ಕೆಳಭಾಗ, ಪ್ರಮುಖ ರಸ್ತೆ, ಹೊಸದುರ್ಗ. ಮಹಿಳಾ ಸಬಲೀಕರಣದ ಪ್ರತೀಕ ಹೊಸದುರ್ಗ ತಾಲೂಕು ವೀರಶಿವ ಮಹಿಳಾ ಸಹಕಾರ ಸಂಘ. ಹೊಸದುರ್ಗ ನಗರದ ಹಳೆ ಎಸ್ಬಿಐ ಬ್ಯಾಂಕ್ ಕಟ್ಟಡದಲ್ಲಿರುವ ಶ್ರೇಯ ಆರ್ಥೋಕೇರ್ ಸಂಪರ್ಕಿಸಿ ಡಾಕ್ಟರ್ ಸಂಜಯ್. ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ರ ಜಿವಿ ಟಿವಿ, ನಾನ್ ಕಾವೇರಿ. ನಿನ್ನೆ ಪಟ್ಟಣದ ಅಶೋಕ ರಂಗಮಂದಿರದಲ್ಲಿ ನಡೆದ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಸವಿ ನೆನಪಿಗಾಗಿ ಸಂಗೀತ ಸಂಭ್ರಮ ಕಾರ್ಯಕ್ರಮದ ಸಮಾರಂಭದಲ್ಲಿ ಕಲ್ಯಾಣ ಸೇವಾ ಕಲಾರತ್ನ ಜಿಲ್ಲಾ ಪ್ರಶಸ್ತಿ ವಿತರಣಾ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು. ಇನ್ನು ಈ ಒಂದು ಕಾರ್ಯಕ್ರಮದ ನೇತೃತ್ವವನ್ನು ಕಲ್ಯಾಣ ಕರ್ನಾಟಕ ವೇದಿಕೆಯ ಜಿಲ್ಲಾಧ್ಯಕ್ಷರಾದ ಚಂದ್ರು ಕಲಾವಿದರು ವಹಿಸಿಕೊಂಡಿದ್ದಾರೆ. ಹಾಗೆ ನಿವೃತ್ತ ಹೈಕೋರ್ಟ್ ನ್ಯಾಯಾಧೀಶರಾದ ಎಚ್ ಬಿಲ್ಲಪ್ಪನವರು ದೀಪವನ್ನು ಬೆಳಗಿಸುವ ಮೂಲಕ ಈ ಒಂದು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದ್ದಾರೆ. ಶ್ರೇಷ್ಠ ಚಿಂತಕರು ಇಲ್ಲಿ ಬಂದಿದ್ದಾರೆ ಇವತ್ತಿನ ದಿವಸ. ಅದು ನಿಜಕ್ಕೂ ಕೂಡ ಈ ಒಂದು
ತಂಬಿಕೊಂಡು ನಮ್ಮೆಲ್ಲರಿಗೂ ಕೂಡ ಆ ಕಲಾವಿದರ ಒಂದು ಕಲೆ ನಮಗೆ. ಯಾಕೆಂದ್ರೆ ಯಾವುದೇ ಜೀವನದಲ್ಲಿ ಎರಡು ಅತಿ ಮುಖ್ಯವಾಗುತ್ತೆ, ಒಂದು ಕಲೆ ಇನ್ನೊಂದು ಸಂಸ್ಕೃತಿ. ನಮ್ಮ ಜೀವನವನ್ನು ಒಂದು ಸರಿದಾರಿಗಳಲ್ಲಿ ಕಟ್ಟಲು ಹೋಗಬೇಕಾದ್ರೆ ನಮ್ಮ ಜೀವನಕ್ಕೆ ಮೌಲ್ಯಗಳು ಬೇಕು ಅಂತ ಹೇಳಿದ್ರೆ, ನಮ್ಮ ಜೀವನ ಮನರಂಜಕ್ಕೂ ಆಗಿರಬೇಕು ತಾತ್ವಿಕವೂ ಆಗಿರಬೇಕು ಅಂತ ಹೇಳಿದ್ರೆ ಕಲೆ ಮತ್ತು ಸಂಸ್ಕೃತಿ ಪ್ರತಿಯೊಂದು. ಈಗ ನಮ್ಮ ಕಲಾವಿದರಿಗೆ ಅಷ್ಟೊಂದು ಮಾನ್ಯತೆ ಕೊಡ್ತಾ ಇಲ್ಲ. ಯಾಕೆಂತಂದ್ರೆ ಒಂದು ಕನ್ನಡ ಸಂಸ್ಕೃತಿ ಇಲಾಖೆ ಇದೆ, ನಾಮಕಾವಸ್ತಿ ಮಾತ್ರ ಇದೆ. ಅದರಲ್ಲಿ ಮತ್ತಾಗ ಈಗ ಐದಾರು ಜನಕ್ಕೆ ಅವಕಾಶಗಳು ಸಿಗ್ತವೆ. ಕಲಾತಂಡಗಳಿರ್ತಾರೆ, ಕಲಾವಿದರಿದ್ದಾರೆ, ಮಾಶಾಸನ ಕೊಡಬೇಕು, ಇವೆಲ್ಲ ಕೊಡಬೇಕು. ಅದರಿಂದ ನೀವು ಹೇಳಿಕೆ ಮುಖಾಂತರ ಕಲಾವಿದರ ಪರವಾಗಿ ಒಂದು ಪತ್ರಕರ್ತರೆಲ್ಲ ಇದ್ದಾರೆ, ಅವ್ರ ಮುಖಾಂತರ ನಾನು ನಮ್ಮ ಸರ್ಕಾರಕ್ಕೆ ಹೇಳೋದು ಅಂತಂದರೆ, ಕಲಾವಿದರನ್ನ ಪ್ರತಿ ಮನೆ ಪ್ರತಿ ಊರಿನಲ್ಲಿರ್ತಾರೆ, ಅವ್ರನ್ನ ಗುರುತಿಸಿ ಅವರಿಗೆ ಸರ್ಕಾರದಿಂದ ಸಹಾಯ ಮಾಡ್ತಕ್ಕಂಥದ್ದು, ಅವರಿಗೆ ಪರಿಕರಗಳನ್ನು ಕೊಡ್ತಕ್ಕಂಥದ್ದು, ಅವರಿಗೆ ಉತ್ತೇಜನ ಕೊಡ್ತಕ್ಕಂಥದ್ದು, ಅವರಿಗೆ ತರಬೇತಿ ಕೊಡ್ತಕ್ಕಂಥದ್ದು ಮಾಡಿದರೆ ಮುಂದಿನ ದಿನಗಳಲ್ಲಿ ಕಲಾವಿದರು ಸಹ ಭಾಳ ಏನು ನಮ್ಮ ಅವರ ಜೀವನವನ್ನು ಸರಿಯಾದ ರೀತಿಯಲ್ಲಿ ಮಾಡೋದಕ್ಕೆ ಅನುಕೂಲ ಆಗುತ್ತೆ. ಕಲಾವಿದರನ್ನ ಗುರುತಿಸೋದು ಈಗಿನ ಕಾಲದಲ್ಲಿ ಆಗಿದೆ ಅಂತ ನನಗೆ ಸರ್ಕಾರದಿಂದ ಎಷ್ಟೋ ಕಲಾವಿದರು ಅವರಿಗೆ ಗುರುತಿಸ್ತಾನೆ ಇಲ್ಲ ಅನ್ನುವಂತ ನೋವು. ನಲವತ್ತೈದು ಜನಕ್ಕೆ ಕಲಾವಿದರಿಗೆ ಬೇರೆ ಬೇರೆ ಕ್ಷೇತ್ರದವರಿಗೆ ಗುರುತಿಸಿ ಒಂದು ಪ್ರಶಸ್ತಿಯನ್ನು ನೀಡ್ತಾ ಇರ್ತಲ್ಲ, ಈ ಒಂದು ಕಾರ್ಯಕ್ರಮಗಳು ಇಡೀ ಜಿಲ್ಲೆಯಾದ್ಯಂತ ಹೆಚ್ಚು ಹೆಚ್ಚು ಕಾರ್ಯಕ್ರಮಗಳಾಗೋದ್ರಿಂದ ಮುಂದೆ ನಮ್ಮ ಮಕ್ಕಳಿಗೆ ಒಂದು ಅನುಕೂಲ ಆಗ್ತದೆ. ಇದು ಇಲ್ಲಿಗೆ ನಿಲ್ಲಬಾರ್ದು. ನಮ್ಮ ಚಂದ್ರು ಮತ್ತೆ ಅವರೆಲ್ಲ ಕಲಾವಿದರು ಸೇರಿ ಇನ್ನು ಎಲ್ಲ ತಾಲೂಕು ಘಟ್ಟಗಳಲ್ಲಿ ನಮ್ಮ ಜಿಲ್ಲಾ ಚಿತ್ರದುರ್ಗ ಜಿಲ್ಲೆಯಲ್ಲಿ ಆರು ಏಳು ತಾಲೂಕುಗಳಿದೆ, ಎಲ್ಲ ತಾಲೂಕುಗಳಲ್ಲೂ ಕೂಡ ಅವರು ಇದೇ ತರ ಮುಂದುವರಿಸ್ಬೇಕು ಅಂತ ಹೇಳಿ ನಾನು ಕೇಳ್ಕೊಳ್ಳೋಕೆ ಇಷ್ಟಪಡ್ತೇನೆ. ನಿಮ್ಮೆಲ್ಲರ ಮುಖಾಂತರ ನಿರಂತರವಾಗಿ ದೇಶ ವಿದೇಶಗಳಲ್ಲಿ ಸಂಚಾರವನ್ನು ಮಾಡಿ ದೇಶಕ್ಕೋಸ್ಕರ ತನ್ನ ಪ್ರಾಣವನ್ನು ಕೂಡ ಒತ್ತೆ ಇಟ್ಟು ನಾನು ಇವತ್ತು ನಿಮ್ಮ ಮೆದುಳು ಬಿದ್ದಿದ್ದೀನಿ, ಅದರಲ್ಲ ಪುಣ್ಯ. ಹಾಗಾಗಿ ಇವತ್ತು ಪಿಲ್ಲಪ್ಪ ಸಾಹೇಬ್ ಹೇಳಿ ನಮ್ಮ ಮೇಡಮ್ ಕೂಡ ಸೈನಿಕರು ದೇಶದಲ್ಲಿ ಕಾಯ್ತಾ ಇರ್ತಾರೆ, ನಾನು ಲಗಾಗಿದ್ದೀನಿ ಅಂತ ಖಂಡಿತ ಶತ ಸಿದ್ಧ. ಇವತ್ತು ಸಮಯದ ಅಭಾವ ಇದೆ, ಪ್ರತಿಯೊಂದನ್ನು ಕೂಡ ಹಂಚಿಕೊಳ್ಳಲು ಇಷ್ಟಪಡ್ತೀವಿ. ಇನ್ನು ಈ ಒಂದು ಸಂದರ್ಭದಲ್ಲಿ ಪುಟ್ಟ ಪುಟ್ಟ ಮಕ್ಕಳಿಂದ ಹಾಡು, ಡ್ಯಾನ್ಸ್, ಕವಿತೆ ಹೀಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಜೊತೆಗೆ ಹೆಸರಾಂತ ಜೂನಿಯರ್ ಕಲಾವಿದರಿಂದ ಮನರಂಜನಾ ಕಾರ್ಯಕ್ರಮವನ್ನ ಏರ್ಪಡಿಸಲಾಗಿತ್ತು. ಜೊತೆಗೆ ಸಮಾಜದಲ್ಲಿ ಸಾಧನೆಗೈದಂತಹ ಸಾಧಕರಿಗೆ ಈ ಒಂದು ಸಂದರ್ಭದಲ್ಲಿ ಸನ್ಮಾನ ಮಾಡುವ ಮೂಲಕ ಗೌರವಿಸಿದ್ದಾರೆ. ಒಟ್ಟಾರೆ ಈ ಒಂದು ಕಾರ್ಯಕ್ರಮದಲ್ಲಿ ಕಲ್ಯಾಣ ಕರ್ನಾಟಕ ವೇದಿಕೆಯ ಸಂಸ್ಥಾಪಕರು ಹಾಗೂ ರಾಜ್ಯಾಧ್ಯಕ್ಷರಾದ ದುಮ್ಮೇನಹಳ್ಳಿ ಅಶೋಕ್ ಕುಮಾರ್, ಸಿರಿಗನ್ನಡ ಮಹಿಳಾ ವೇದಿಕೆಯ ರಾಜ್ಯಾಧ್ಯಕ್ಷರಾದ ಶ್ರೀಮತಿ ರಜಿನಿ ಅಶೋಕ್, ರಂಗಭೂಮಿ ಹಾಗೂ ಚಲನಚಿತ್ರ ಕಲಾವಿದರಾದ ಶ್ರೀಮತಿ ಮಾಲಾತಿ ಶ್ರೀ, ಹಾಗೆ ಗಾಯಕರು ಮತ್ತು ರಂಗಭೂಮಿ ಕಲಾವಿದರಾದ ಶಶಿಧರ್ ಕೋಟಿ, ಕಿರುತೆರೆ ಕಲಾವಿದರಾದ ಮೈಕೋ ಶಿವಕುಮಾರ್, ಜೂನಿಯರ್ ಶಂಕರ್ನಾಗ್ ಖ್ಯಾತಿಯ ಹಿರಿಯೂರಿನ ದಿವು ಶಂಕರ್ನಾಗ್, ಜೂನಿಯರ್ ವಿಷ್ಣುವರ್ಧನ್ ಖ್ಯಾತಿಯ ಅಪೇಕ್ಷಾ ಮಂಜುನಾಥ್, ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾದ ಡಾಕ್ಟರ್ ಕೆ ಅನಂತ್, ಹಿರಿಯ ಸಾಹಿತಿಗಳಾದ ಬಾ ಮೈಲಾರಪ್ಪ, ಹೀಗೆ ಅನೇಕ ಗಣ್ಯರು ಮತ್ತು ಸಾರ್ವಜನಿಕರು ಭಾಗವಹಿಸುವ ಮೂಲಕ ಈ ಒಂದು ಕಾರ್ಯಕ್ರಮವನ್ನ ಅತ್ಯಂತ ಯಶಸ್ವಿಗೊಳಿಸಿದ್ದಾರೆ ಅಂತ ಹೇಳ್ತಾ ಇದಾಗಿತ್ತು ಈ ಕ್ಷಣದ ಸುದ್ದಿ. ಹೀಗೆ ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನಿಮ್ಮ ನೆಚ್ಚಿನ ಜಿವಿ ಟಿವಿ. ಇದು ಪ್ರಾದೇಶಿಕ ಸುದ್ದಿ ಮತ್ತು ಮನರಂಜನಾ ವಾಹಿನಿ. ಕ್ಯಾಮರಾ ಪರ್ಸನ್ ಲೋಕೇಶ್ ಜೊತೆ ಕಾವೇರಿ, ಜಿವಿ ಟಿವಿ. ಜಿವಿ ಟಿವಿ ನಿಮ್ಮ ಧ್ವನಿ, ಪ್ರಾದೇಶಿಕ ಸುದ್ದಿ ಮತ್ತು ಮನರಂಜನಾ ವಾಹಿನಿ. ಇದು ಕೋಟೆನಾಡಿನ ಕನ್ನಡಿ.